ಹಾಯ್ ಎಲ್ಲರಿಗೂ ನಮಸ್ಕಾರ, ನಾನು ನಿಮ್ಮ ಅನಿತಾ ಭಟ್ ಮಾತಾಡ್ತಾ ಇರೋದು. ನಾನು ಹುಟ್ಟಿದ್ದು ಸಿದ್ದಾಪುರ ಅಂತ ಒಂದು ಊರಿನಲ್ಲಿ, ಉತ್ತರ ಕನ್ನಡ ಡಿಸ್ಟ್ರಿಕ್ಟಲ್ಲಿ ಬರುತ್ತೆ. ನಮ್ಮ ತಂದೆ ಗೌರ್ಮೆಂಟ್ ಜಾಬಲ್ಲಿ ಇದ್ದಿದ್ದರಿಂದ ನನಗೆ ಯಾವುದೇ ಒಂದು ಜಾಗದಲ್ಲಿ ನಾನು ಓದೋಕ್ಕಾಗಲಿಲ್ಲ. ಆ್ಯಕ್ಚುಲಿ ನಾನು ಬಿಗ್ ಬಾಸ್ ಹೋದಾಗಲೂ ಕೂಡ ಇದೊಂದು ಬಿಗ್ ಎಪಿಸೋಡ್ ಇತ್ತು. ನಾನು ಯಾವ್ಯಾವ ಊರಿನಲ್ಲಿ ಓದ್ತಾ ಇದ್ದೆ, ಯಾವ ಊರು ಕೇಳಿದ್ರು ಇದು ನನ್ನ ಊರು. ನಾನು ಓದಿ ಹುಟ್ಟಿದ ಸಿದ್ದಾಪುರದಲ್ಲಿ. ನಾನು ನಂದು ಸ್ಕೂಲ್ ಡೇಸ್ ಏನಿತ್ತು, ನನಗೆ ಮೇಜರ್ ಪೋರ್ಷನ್ ಏನಿತ್ತು, ಯಲ್ಲಾಪುರ ಅಂತ ಒಂದು ತುಂಬ ಬ್ಯೂಟಿಫುಲ್ ಊರು, ಅದು ಕರ್ನಾಟಕದ ಕಾಶ್ಮೀರ ಅಂತ ಹೇಳ್ಬೋದು. ಸೊ ಆ ಊರಿನಲ್ಲಿ ನಾನು ಓದಿದ್ದು, ನಂದು ಹೈಸ್ಕೂಲು, ನಂದು ಕಾಲೇಜ್ ಡೇಸ್ ಎಲ್ಲ. ಅಮ್ಮ ಸಾಗರದಲ್ಲಿ ಸೇರಿದ್ರು, ಸಾಗರ ಅಮ್ಮನೂರು ಸಾಗರ, ಅಪ್ಪನೂರು ಬೈಂದೂರು. ಸೊ ನಾನು ಇಂಥದೇ ಒಂದು ಪರ್ಟಿಕ್ಯುಲರ್ ಊರು ಅಂತ ಹೇಳೋಕ್ಕಾಗಲ್ಲ, ತುಂಬ ಊರುಗಳನ್ನ ಸುತ್ತುಕೊಂಡು ಬಂದಿದ್ದೀನಿ. ಚಿಕ್ಕ ವಯಸ್ಸಿಂದನೂ ನನಗೆ ಕ್ಯಾಮ್ರಾ ಅಂತಂದರೆ ತುಂಬಾ ಇಷ್ಟ. ಕ್ಯಾಮ್ರಾ ಈಸ್ ಆಲ್ವೇಸ್ ಮೈ ಫಸ್ಟ್ ಲವ್. ಆ್ಯಕ್ಚುಲಿ ನಮ್ಮ ಮನೆ ಎದುರುಗಡೆನೇ ಒಬ್ಬರು ಅಂಕಲ್ ಇದ್ದರು, ಶಿವಮೂರ್ತಿ ಮಾಮ ಅಂತ ನಾವು ಕರಿತಾ ಇದ್ದೆ ಅವ್ರಿಗೆ. ಈಸ್ ಅ ಫೋಟೋಗ್ರಾಫರ್. ದಿನ ಸ್ಕೂಲಿಂದ ಬಂದ ತಕ್ಷಣ ನಾನು ಅವ್ರ ಸ್ಟುಡಿಯೋಗೆ ಹೋಗ್ತಾ ಇದ್ದೆ. ಅವಾಗ ಇವಾಗಿನ ಥರ ಡಿಜಿಟಲ್ ಏನೂ ಇರಲಿಲ್ಲ, ಮೊಬೈಲ್ ಬಿಟ್ಟು ಲ್ಯಾಂಡ್ ಲೈನು ಕೂಡ ಇರಲಿಲ್ಲ ನಾನು ಚಿಕ್ಕವಳಿರೋ ಟೈಮಲ್ಲಿ. ಸೊ ಅವರು ಶಿವಮೂರ್ತಿ ಅಂಕಲ್ ಏನಿದ್ರು, ಅವ್ರದ್ದು ಸ್ಟುಡಿಯೋಗೆ ಹೋಗೋದು, ದಿನ ಒಂದು ಫೋಟೋ ತೊಗೊಳೋದು ಬರೋದು, ಈ ಥರ ನನ್ನ ಹತ್ರ ಥೌಸಂಡ್ಸ್ ಆಫ್ ಫೋಟೋಸ್ ಇದೆ ನಂದು ಚಿಕ್ಕ ವಯಸ್ಸಿಂದು. ಸೊ ಮೊದಲಿಂದನೂ ಕ್ಯಾಮ್ರಾ ಹುಚ್ಚಿತ್ತು. ಮೊದಲಿಂದನೂ ನನಗೆ ಮಿರರ್ ಮುಂದೆ ನಿಂತ್ಕೊಳ್ಳೋದು, ಕೂತ್ಕೊಳ್ಳೋದು, ನಂದೆಲ್ಲ ಆ್ಯಕ್ಟಿವಿಟೀಸ್ ಎಲ್ಲ ಮಿರರ್ ಮುಂದೆನೇ ಆಗ್ತಾ ಇತ್ತು. ಲೈಕ್ ನಾನು ಸ್ಕೂಲಿಂದ ಬಂದೆ, ಮಧ್ಯಾಹ್ನ ಊಟಕ್ಕೆ ಬಂದೆ ಅಂತಂದರೆ ಕನ್ನಡಿ ಮುಂದೆ ಕೂತ್ಕೊಂಡೇ ಊಟ ಮಾಡಬೇಕು. ಆಮೇಲೆ ಹಾಡುಗಳು, ಅವಾಗ ಚಿತ್ರಮಂಜರಿ ಅಂತೇನೋ ಬರ್ತಾ ಇತ್ತು ರೇಡಿಯೋದಲ್ಲಿ. ಸೊ ಆ ಹಾಡನ್ನು ಹಾಕ್ಕೊಂಡೇ ಇರಬೇಕು, ಡ್ಯಾನ್ಸ್ ಮಾಡಬೇಕು, ಏನೇನೋ ವೇಷಗಳನ್ನ ಹಾಕ್ಕೊಂಡು. ಮೊದಲಿಂದನೂ ನನಗೆ ಈ ಕಲ್ಚರಲ್ ಆ್ಯಕ್ಟಿವಿಟೀಸ್ ಅಂತಂದರೆ ಮೊದಲಿಂದನೂ ನಾನು ತುಂಬ ಇಷ್ಟಪಟ್ಟಿದ್ದೀನಿ. ನಮ್ಮ ಮನೇಲೂ ಕೂಡ ಅದೇ ಥರ ಸಪೋರ್ಟ್ ಕೂಡ ಮಾಡಿದ್ದಾರೆ. ಸೊ 2005 ನಾನು 6 ಬೆಂಗಳೂರಿಗೆ ಬಂದೆ. ಹೈಯರ್ ನನ್ನ ಸ್ಟಡೀಸ್ಗೋಸ್ಕರನೇ ಬಂದೆ. ನಾನು ರಾಮಯ್ಯ ಕಾಲೇಜ್ನಲ್ಲಿ ಓದ್ತಾ ಇದ್ದೆ, ಓದಿದ್ದೀನಿ ಫ್ಯಾಷನ್ ಡಿಸೈನಿಂಗ್, ADFT ಅಂತ ಕೋರ್ಸ್ ಅದು. ಸೊ ಕಾಲೇಜ್ ಬಗ್ಗೆ ಹೇಳಬೇಕಂದ್ರೆ MS ರಾಮಯ್ಯದಲ್ಲಿ ನಾನು ಓದಿರೋದು. ಕೋರ್ಸು ಮಾಡೋ ಟೈಮಲ್ಲೇ ನಾನು ಮೂವಿ ಇಂಡಸ್ಟ್ರಿಗೂ ಕೂಡ ಎಂಟ್ರಿ ಕೊಟ್ಟೆ. ಸೈಕೋ ಫಸ್ಟ್ ಮೂವಿ, ಸೈಕೋಗೆ ಬಂದಿದ್ದು ಕೂಡ ಅಚಾನಕ್ಕೇ. ನಂಗೆ ಯಾವತ್ತೂ ನಾನು ಸಿನಿಮಾಗೆ ಬಂದೇ ಬಿಡ್ತೀನಿ, ಸಿನಿಮಾ ಮಾಡಬೇಕು. ಸಿನಿಮಾ ಆಲ್ವೇಸ್ ಐ ಲೈಕ್ಡ್ ಆ್ಯಕ್ಚುಲಿ. ಮೂವಿ ಅಂತ ಅನ್ನೋದು ನನಗೆ ಯಾವತ್ತೂ ತುಂಬ ಇಷ್ಟವಾಗಿರೋಂಥದ್ದೇನೆ. ಬಟ್ ಇದು ನನಗೆ ಮೂವಿ ಹುಡ್ಕೊಂಡೇನು ನಾನು ಬಂದಿಲ್ಲ, ಮೂವಿ ನನ್ನ ದಾರಿನಲ್ಲಿ ಬಂತೆ ಹೊರತು ನಾನು ಸಿನಿಮಾದ ಹುಡ್ಕೊಂಡು ಹೋಗೋಂಥದ್ದೇನೂ ಆಗಲಿಲ್ಲ. ಸೈಕೋ ಮಾಡೋ ಟೈಮ್ನಲ್ಲಿ ಒನ್ ಆಫ್ ಮೈ ಫ್ರೆಂಡ್ಸ್, ಹಿಸ್ ನೇಮ್ ಇಸ್ ಮಂಜು ಮನ್ಸೂರೆ ಅಂತ. ಸೊ ಅವರು CKP ಸ್ಟೂಡೆಂಟು, ಅವ್ರು ನನ್ನ ಜೊತೆ ನಾವು ಫ್ರೆಂಡ್ಸ್ ಗ್ರೂಪಲ್ಲಿದ್ವಿ. ಅವ್ರು ನನಗೆ ಯಾವಾಗಲೂ ಹೇಳ್ತಾಯಿದ್ರು, ಸೈಕೋ ಅಂತ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ, ಬಾ ನೀನು ನೋಡು ನಾನೇನೋ ಮಾಡಿದ್ದೀನಿ ಅಂತ. ಐ ವಾಸಂಟ್ ಇಂಟ್ರೆಸ್ಟೆಡ್, ನನಗೇನಿರ್ಬೋದು ಸೈಕೋ ಅಂತ ಹೆಸರೇ ಏನೋ ಇದೆ ಅಂತ. ಸೊ ಒನ್ ಫೈನಲ್ ಡೇ ನನಗೆ ನಂಬರ್ಗೆಲ್ಲ ಚೇಂಜ್ ಆಗಿಬಿಟ್ಟಿತ್ತು. ನಮ್ಮ ಅಮ್ಮನಿಗೆ ಫೋನ್ ಮಾಡಿ ನನ್ನ ನಂಬರ್ ತೊಗೊಂಡು ಅಗೇನ್ ಹೀ ಕಾಲ್ ಮೀ, ಸೆಳ್ ಹೀರೋಯಿನ್ ಸೆಲೆಕ್ಟ್ ಆಗಿಲ್ಲ, ಬಾ ಇನ್ನೂ ನಿಂಗೆ ಇಂಟ್ರೆಸ್ಟ್, ನಿಂಗೆ ಸೂಟ್ ಆಗೋಂಥದ್ದು ಒಂದು ಕ್ಯಾರೆಕ್ಟರ್ ಇದೆ, ನನಗೆ ಅನಿಸುತ್ತೆ ನಿನ್ನ ಲೀಡ್ ರೋಲಿಗೆ ಸೂಟ್ ಆಗ್ತೀಯಾ ಅಂತ. ಐ ಡಿಸೈಡೆಡ್ ಓಕೆ ಫೈನ್, ಹೋಗ್ತೀನಿ ನೋಡೋಣ, ಏನೋ ಹೋಗ್ತೀನಿ ನೋಡೋಣ ಅಂತ ಹೋದೆ. ಬಟ್ ಆಲ್ರೆಡಿ ಒಂದು ಹುಡುಗಿಗೆ ಆಡಿಷನ್ ನಡೆದು, ಶೀ ಇಸ್ ಫ್ರಮ್ ಮುಂಬೈ, ಒಂದು ಹೀರೋಯಿನ್ ಆಲ್ರೆಡಿ ಸೆಲೆಕ್ಟ್ ಮಾಡಿಬಿಟ್ಟಿದ್ರು ನಾನು ಹೋಗೋಷ್ಟೊತ್ತಿನಲ್ಲಿ. ಬಟ್ ಟೀಮ್ನವ್ರಿಗೆ ಎಲ್ಲರಿಗೂ, ಸೈಕೋ ಟೀಮ್ ಏನಿದೆ, ಆರ್ಟ್ ಡಿಪಾರ್ಟ್ಮೆಂಟು, ಪ್ರೊಡ್ಯೂಸರ್, ಡೈರೆಕ್ಟರ್, ಅಸಿಸ್ಟೆಂಟ್ಸು, ಎಲ್ಲರಿಗೂ ಒಂದೇ ಒಮ್ಮತದಿಂದ ಅನಿತಾ ಭಟ್ ಇರಲಿ ಸಿನಿಮಾಗೆ, ಶೀಸ್ ದ ಸೂಟೇಬಲ್ ಫಾರ್ ದಿಸ್ ಕ್ಯಾರೆಕ್ಟರ್ ಅಂತ ನಂದು ಸೈಕೋ ಟೀಮ್ನವ್ರು ಸೆಲೆಕ್ಟ್ ಮಾಡಿದ್ರು. ಸೊ ಸೈಕೋಯಿಂದ ನಂದು ಆ ಥರ ಜರ್ನಿ ಸ್ಟಾರ್ಟ್ ಆಯಿತು. ಆ್ಯಕ್ಚುಲಿ ಸೈಕೋ ಆಯಿತು, ಸೈಕೋದ ಬಗ್ಗೆ ತುಂಬಾ ನಿರೀಕ್ಷೆ ಇತ್ತು, ಸೈಕೋ ತುಂಬ ಹೈಪ್ ಕ್ರಿಯೇಟ್ ಮಾಡಿತ್ತು. ಇವತ್ತಿಗೂ ಕೂಡ ನನಗೆ ಸೈಕೋಸ್ ಮೂವಿ ಹೆಸರಿಂದನೇ ಗುರುತಿಸ್ತಾರೆ, ಸೈಕೋ ಮೂವಿ ಅಷ್ಟರ ಮಟ್ಟಿಗೆ ರೀಚ್ ಆಗಿತ್ತು ಗಾಂಧಿನಗರದವರಿಗೆ. ತುಂಬ ಆಸೆ ಇತ್ತು ಸಿನಿಮಾ, ಈ ಸಿನಿಮಾ ಕ್ಲಿಕ್ ಆಗುತ್ತೆ, ನೆಕ್ಸ್ಟು ನಾನೂ ಕೈ ತುಂಬ ಆಫರ್ಸ್ ಇರುತ್ತೆ ಅಂತ. ಅನ್ಫಾರ್ಚುನೇಟ್ಲಿ ಸಿನಿಮಾದಲ್ಲಿ ಏನಾಗಿತ್ತು ಅಂದರೆ, ಹೀರೋ ಮತ್ತು ಹೀರೋಯಿನ್ ಫೇಸ್ನ ಎಲ್ಲೂ ರಿವೀಲ್ ಮಾಡಲಿಲ್ಲ. ಸೊ ಜನರಿಗೆ ರೀಚ್ ಆಗಲಿಲ್ಲ. ಸಿನಿಮಾ ಕ್ಲಿಕ್ ಆಗಿದ್ದರೆ ಹೀರೋ ಹೀರೋಯಿನ್ ರೀಚ್ ಆಗಿರ್ತಾ ಇದ್ರು. ಸಿನಿಮಾ ಒಂದು ಆ್ಯಾವ್ರೇಜಲ್ಲಿ ಹೋಯಿತು, ಬಟ್ ಸಾಂಗ್ಸ್ ಎಲ್ಲ ತುಂಬ ಚೆನ್ನಾಗಿ ಹಿಟ್ ಆಯಿತು.
ಸೊ ಆಫರ್ಸ್ಗಳು ಕೂಡ ಅಷ್ಟೇ, ನಾನೇನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ನೋ ಆ ಥರದ ಆಫರ್ಸ್ಗಳು ನನಗೆ ಸಿಗಲಿಲ್ಲ ಸ್ಟಾರ್ಟಿಂಗ್ ಸ್ಟೇಜಸ್ಸಲ್ಲಿ. ಸೊ ನಾನು ನನ್ನ ಸ್ಟಡೀಸ್ಗೋಸ್ಕರ ನಾನು ಬೆಂಗಳೂರಿಗೆ ಬಂದಿದ್ದೆ, ನಾನು ರಮಯ್ಯ ಕಾಲೇಜಲ್ಲಿ ಓದ್ತಾ ಇದ್ದೆ. ನಾನು ಕೂಡ ಅದನ್ನ ಅದ್ರ ಪಾಡಿಗೆ ಅದನ್ನು ಸೈಡಲ್ಲಿ ಇಟ್ಬಿಟ್ಟು ನಂದು ಕಾಲೇಜು ನನ್ನ ಕರಿಯರ್ ಬಗ್ಗೆ ನಾನು ಕಾನ್ಸಂಟ್ರೇಟ್ ಮಾಡಿದೆ. ಆ್ಯಕ್ಚುಲಿ ನಾನು ಬೆಂಗಳೂರಿಗೆ ಬಂದಾಗ ನನ್ನ ಉದ್ದೇಶ ಏನಿತ್ತು ಅಂತಂದರೆ, ನಾನು ಫ್ಯಾಷನ್ ಡಿಸೈನಿಂಗ್ ಏನು ಮಾಡಿದ್ದೀನಿ, ನಂಗೆ ನಿಫ್ಟ್ಗೆ ಹೋಗಬೇಕಾಗಿತ್ತು ಮುಂಬೈನಲ್ಲಿ, ಕಾಂಪಿಟೇಟಿವ್ ಎಕ್ಸಾಮ್ ಬರೆದ್ಬಿಟ್ಟು ನಿಫ್ಟ್ಗೆ ಹೋಗಬೇಕು ಅನ್ನೋ ಆಸೆಯಿಂದನೇ ಬಂದಿದ್ದು. ಅಚಾನಕ್ಕಾಗಿ ನಾನು ಸಿನಿಮಾದಕ್ಕೆ ಬಂದೆ, ನನಗೆ ಅಲ್ಲಿದು ಕಟ್ ಆಯಿತು. ಸೊ 2-3 ಇಯರ್ಸು ನನಗೆ 2008 ಆದಮೇಲೆ ನನಗೆ ಒಂದು ಮೇ ಬಿ ಒಂದು 2-3 ಇಯರ್ಸ್ ನನಗೆ ನಾನೇನು ಸಿನಿಮಾಗಳನ್ನ ಮಾಡೋಕ್ಕೆ ಹೋಗಲಿಲ್ಲ. ತುಂಬ ಡಿಸಪಾಯಿಂಟೂ ಆಗಲಿಲ್ಲ, ಯಾಕಂತಂದರೆ ನಾನು ಹುಡ್ಕೊಂಡು ಹೋಗಿರಲಿಲ್ಲ. ನನಗೆ ಬಂದಿತ್ತು, ನಾನು ಮಾಡಿದೆ ಅನ್ನೋದು ಬಿಟ್ಟರೆ ನನಗೇನು ತುಂಬ ಇಲ್ಲ, ನಾನೇನೋ ಆಸೆಪಟ್ಟು ಹೋಗಿ ನಂಗೆ ಸಿಗಲಿಲ್ಲ ಅನ್ನೋ ಥರದಲ್ಲೂ ಆಗಲಿಲ್ಲ. ಐ ವಾಸ್ ಓಕೆ ಫೈನ್, ಇದಿಲ್ಲ ಅಂತಂದರೆ ನನ್ನ ಕರಿಯರ್ ಇದೆ, ನಾನು ಏನು ಫ್ಯಾಬ್ರಿಕೇಷನ್ ಟೆಕ್ನಾಲಜಿ ಮಾಡಿದ್ದೀನಿ, ನನಗೆ ಅದರಲ್ಲಿ ಏನಾದರೂ ಮಾಡ್ತೀನಿ ಅಂತ ಅನ್ನೋಂಥದ್ದು. ಅಗೇನ್ ಇಟ್ ಸ್ಟಾರ್ಟೆಡ್, ನನಗೆ ಇನ್ನೊಂದು ಸಿನಿಮಾ ನೆಕ್ಸ್ಟ್ ಸಿನಿಮಾ ಅಂತ ಬಂತು. ನಾನು ಒಂದೆರಡು ಮೂರು ಸಿನಿಮಾಗಳು ಸಾಲಾಗಿ ಸಿಕ್ತು. ಅದಾದಮೇಲೆ ಸುಗ್ರೀವ ಮಾಡಿದೆ, ಇಟ್ ವಾಸ್ ಸ್ಮಾಲ್ ಕ್ಯಾರೆಕ್ಟರ್ ಇನ್ ದ ಗೆಸ್ಟ್ ಅಪಿಯರೆನ್ಸ್, ಒಂದು ಏನು ಲಿಮ್ಕಾ ರೆಕಾರ್ಡ್ಗೋಸ್ಕರ ಅಂತ ಮಾಡಿದ್ದು. ಸುಗ್ರೀವ ಆದಮೇಲೆ ಪರಪಂಚ ಅಂತ ಒಂದು ಮಾಡಿದೆ. ಆಮೇಲೆ ದಾಸವಾಳದಲ್ಲಿ ನಮ್ಮ ಜೋಗಿ ಪ್ರೇಮ್ ಅವ್ರ ಜೊತೆನಲ್ಲಿ ಸ್ಕ್ರೀನ್ ಶೇರ್ ಮಾಡಿದೆ ಒಂದು ಸಾಂಗಲ್ಲಿ. ಅದಾದಮೇಲೆ ನನಗೆ ಬಂದಿದ್ದೇನೆ ಬಿಗ್ ಬಾಸ್ ಆಫರ್. ಬಿಗ್ ಬಾಸ್ಗೆ ಐ ಡೋಂಟ್ ರಿಮೆಂಬರ್ ಹೌ ಎಕ್ಸಾಕ್ಟ್ಲಿ ಇಟ್ ವೆಂಟ್ ಅಂತ. ಬಿಗ್ ಬಾಸ್ಗೆ ನನಗೆ ಬಂತು, ಬಟ್ ಬಿಗ್ ಬಾಸ್ಗೆ ಹೋಗೋಕ್ಕಿಂತ ಒಂದು 12-13 ಡೇಸ್ ಮುಂಚೆ ನಾನು ಐ ಫೆಲ್ ಇಲ್ಲ. ನನಗೆ ಅದು ಎವಿ ಶೂಟ್ ಮಾಡಿದಾಗ ನನಗೆ ಅದು ಸ್ವಿಮ್ಮಿಂಗ್ ಪೂಲಲ್ಲಿ ನನ್ನನ್ನು ಇಳಿಸಿದ್ರು. ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಇಳಿದ ತಕ್ಷಣ ನಂಗೆ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ ಅವಾಗ, ನಾನು ಆಮೇಲೆ ಕಲ್ತ್ಕೊಂಡೆ ಇವಾಗ, ಬಟ್ ಆ ಟೈಮಲ್ಲಿ ಸ್ವಿಮ್ಮಿಂಗ್ ಬರ್ತಾ ಇರಲಿಲ್ಲ. ಸೊ ನೀರನ್ನ ಕುಡಿದು ನನಗೆ ಆ ಕ್ಲೋರಿನ್ ವಾಟರ್ ಹೋಗಿ ಥ್ರೋಟ್ ಇನ್ಫೆಕ್ಷನ್ ಆಗಿ ಐ ವಾಸ್ ಹಾಸ್ಪಿಟಲೈಸ್ಡ್ ಫಾರ್ 12 ಡೇಸ್ ಆ್ಯಕ್ಚುಲಿ ಕೊಲಂಬೇಷ್ಯಾದಲ್ಲಿ. ನನಗೆ ನಾನು ಬರಲ್ಲ, ನಾನು ಹೋಗೋ ಹಿಂದಿನ ದಿನದ ತನಕನೂ ಬ್ಲಡ್ ಪ್ಲೇಟ್ಲೆಟ್ಸ್ನ ಚೆಕ್ ಮಾಡಿಕೊಂಡು ಡೆಂಗ್ಯೂ ಸಿಂಪ್ಟಮ್ಸ್ ಇದೆ ಅಂತಲೇ ಅಂದ್ಕೊಂಡೇ ಆಮೇಲೆ ಧೈರ್ಯ ಮಾಡಿ ನುಗ್ಗಿದ್ದು. ಬಟ್ ಐ ಕುಡೆಂಟ್ ಸಸ್ಟೈನ್ ದೇರ್ ಆಲ್ಸೋ. ಅಲ್ಲೂ ಕೂಡ ಒಂದು ವಾರದಲ್ಲೇ ನಾನು ಆಚೆ ಬರೋಂಗಾಗೋಯ್ತು ಬಿಕಾಸ್ ಆಫ್ ಮೈ ಹೆಲ್ತ್. ಬಟ್ ಬರುವಾಗ ನಾನು ಎಲ್ಲರದೂ ನನ್ನ ಹೌಸ್ಮೇಟ್ಸ್ ಯಾರ್ಯಾರು ಇದ್ದರು ಅವರು ಎಲ್ಲರದೂ ತುಂಬ ತುಂಬ ಬ್ಲೆಸ್ಸಿಂಗ್ಸು ಅಫೆಕ್ಷನ್ಸ್ ಎಲ್ಲ ಇಟ್ಕೊಂಡು ತೊಗೊಂಡು ಬಂದೆ. ಅಲ್ಲಿಂದ ಆಚೆ ಬಂದಮೇಲೂ ಕೂಡ ನನಗೆ ಅನ್ಎಕ್ಸ್ಪೆಕ್ಟೆಡ್ ಆಗಿ ಎಕ್ಸ್ಪೋಜರ್ ಸಿಕ್ತು. ನಾನು ಅನ್ಕೋತಾ ಇದ್ದೆ ಒಂದು ವಾರ ಅಷ್ಟೇ ಬಿಗ್ ಬಾಸಲ್ಲಿ ಇರೋದು, ಏನೆಲ್ಲ ನನಗೆ ಆಗ್ಬೋದು ಅನ್ನೋ ಅಂಥದ್ದು. ಬಟ್ ನೋ, ನನಗೆ ಬಿಗ್ ಬಾಸ್ ತುಂಬ ಹೆಲ್ಪ್ ಮಾಡ್ತು. ಹಾಗೆ ಹೇಳಕ್ಕೆ ಹೋದರೆ ತುಂಬ ಚೆನ್ನಾಗಿ ನಾನು ರೀಚ್ ಆದೆ ಎಲ್ಲರಿಗೂ. ಅದಾದಮೇಲೆ ತುಂಬಾ ಆಫರ್ಸ್ಗಳೂ ಬರೋಕ್ಕೆ ಸ್ಟಾರ್ಟ್ ಆಯಿತು. ಬ್ಯಾಕ್ ಟು ಬ್ಯಾಕ್ ಮೂವೀಸ್ ಮಾಡಿದೆ, 2 ತುಳು ಮೂವಿ ಮಾಡಿದೆ, ದೊಡ್ಡ ಮನೆ ಹುಡುಗದಲ್ಲಿ ಸುರಿ ಸರ್ ಜೊತೆ ಮಾಡಿದೆ, ಅದು ಹಾಗೆ ಕಂಟಿನ್ಯೂ ಆಗಿ ನಾನು ಟಗರುನಲ್ಲೂ ಮಾಡಿದೆ. ಲಾಸ್ಟ್ ಇಯರು ಟಗರು, ಡೇಸ್ ಆಫ್ ಗೋರಾಪುರ, ಹೊಸ ಕ್ಲೈಮ್ಯಾಕ್ಸ್ ಅಂತ. ಸೊ 2018-2019 ಆ್ಯಂಡ್ ಐ ಆಮ್ ಸೋ ಬ್ಲೆಸ್ಡ್. ಆ್ಯಕ್ಚುಲಿ ಇವತ್ತಿಗೂ ಕೂಡ ನನಗೆ ಸಿನಿಮಾದಲ್ಲಿ ಒಂದು ಅವಕಾಶ ಅಂತ ಇದೆ. ಇವತ್ತಿಗೂ ನಾನು ಒಂದು ಲೀಡ್ ರೋಲ್ಸ್ನ ನಾನು ಮಾಡ್ಕೊಂಡು ಬರ್ತಾ ಇದ್ದೀನಿ. ಇದು ತುಂಬ ಜನರಿಗೆ ಅವಕಾಶ ಸಿಕ್ಕಿರಲ್ಲ. ನಾನು ತುಂಬ ಏನೋ ಕಷ್ಟಪಟ್ಟು ಕೂಡ ನಾನೇನೋ ಮಾಡಿಕೊಂಡೆ ಅಂತಲೂ ಹೇಳ್ತಾ ಇಲ್ಲ. ಐ ಜಸ್ಟ್ ಸರ್ವೈವ್ಡ್ ಅಷ್ಟೇ. ನನಗೆ ಮೋಸ್ಟ್ಲಿ ಇದು ನನ್ನ ಲೈಫಲ್ಲಿ ಇದೆ. ಸಿನಿಮಾ ಮೂವೀಸು ಕ್ಯಾಮ್ರಾ ಅಂತೇನಿದೆ ಅದು ನನ್ನ ಡೆಸ್ಟಿನಿ ಇರೋದೇ ಅಲ್ಲಿ, ಅದಕ್ಕೋಸ್ಕರ ನಾನು ಇದ್ದೀನಿ ಅಂತ ಅನಿಸುತ್ತೆ ನನಗೆ. ನೀವು ನೋಡ್ತಾ ಇದ್ದೀರಾ ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನೆಲ್. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್, ಅದಕ್ಕೆ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಬೆಲ್ ಐಕಾನ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಯಾಕಂತಂದರೆ ಸೂಪರ್ ಆಗಿರುವಂಥ ಒಂದು ಮೆಚೂರ್ಡ್ ಲೆವೆಲ್ ಆಫ್ ಇಂಟರ್ವ್ಯೂ ಎಲ್ಲ ಆರ್ಟಿಸ್ಟು ನಿಮಗೆ ಸಿಗುತ್ತೆ ಆ್ಯಂಡ್ ತುಂಬಾ ಒಂದು ಇನ್ಫಾರ್ಮೇಟಿವ್ ಆಗಿರುತ್ತೆ. ಸೊ ಕನ್ನಡ ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡ್ತಿರೋದಕ್ಕೆ ಆ್ಯಸ್ ಆಲ್ವೇಸ್ ಥ್ಯಾಂಕ್ ಯು ಸೋ ಮಚ್. ಚಿತ್ತಾರ ಕನ್ನಡ ಯೂಟ್ಯೂಬ್ ಚಾನಲ್ನ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.